ಜೂನ್ 11 ರಿಂದ ಮಹಿಳೆಯರಿಗೆ ಫ್ರೀ ಪ್ರಯಾಣ. ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಸಂಚರಿಸಬಹುದು. ರಾಜ್ಯದ ಒಳಗೆ ಪ್ರಯಾಣಕ್ಕೆ ಮಾತ್ರ ಈ ಯೋಜನೆ ಅನ್ವಯ. ಐಷಾರಾಮಿ ಬಸ್ಗಳಾದ ರಾಜಹಂಸ, ಎಸಿ, ಸ್ಲೀಪರ್, ವಜ್ರ, ವಾಯುವಜ್ರ ಸೇರಿದಂತೆ ಬೇರೆ ಬಸ್ಗಳಲ್ಲಿ ಅವಕಾಶ ಇಲ್ಲ. ಜೂನ್ 11 ರಿಂದ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಅವಕಾಶ ಇರುತ್ತೆ. ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಸಂಚಾರವನ್ನು ಮಾಡಬಹುದು. ರಾಜ್ಯದ ಒಳಗೆ ಮಾತ್ರ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇದೆ ಈ ಯೋಜನೆಯ ಅನ್ವಯ. ಐಷಾರಾಮಿ ಬಸ್ಗಳಾಗಿರುವಂತಹ ರಾಜಹಂಸ ಆಗಿರಬಹುದು, ಎಸಿ, ಸ್ಲೀಪರ್ ಕೋಚ್ಗಳು, ವಜ್ರ, ವಾಯುವಜ್ರ, ಐರಾವತ, ಅಂಬಾರಿ ಬಸ್ಗಳಲ್ಲಿ ಈ ರೀತಿ ಫ್ರೀ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಮಾತ್ರ ಫ್ರೀ ಇರುತ್ತೆ. ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಇರುವಂತದ್ದು. ಅದರಲ್ಲಿ ಇನ್ನು ಸರ್ಕಾರಿ ಬಸ್ಗಳಲ್ಲಿ 50% ಆಸನಗಳನ್ನ ಪುರುಷರಿಗೆ ಕೊಡಲೇಬೇಕು. ಅದು 50% ಮೀಸಲಾತಿಯಿಂದ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಫ್ರೀ ಇರುತ್ತೆ ಅಂತ ಹೇಳಿ ಕಂಪ್ಲೀಟ್ ಬಸ್ ಅನ್ನ ಅವರೇ ಆವರಿಸುವಂತಿಲ್ಲ. ಪುರುಷರಿಗೂ ಕೂಡ 50% ಆಸನವನ್ನ ಮೀಸಲಿಡಬೇಕು. ಇನ್ನು 4 ಸಾರಿಗೆ ನಿಗಮಗಳಿಗೆ ತಗಲುವಂತಹ ವೆಚ್ಚವನ್ನ ಶೂನ್ಯ ಟಿಕೆಟ್, ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೂಡ ವಿತರಣೆ ಮಾಡಲಾಗತ್ತೆ. ಈಗ ಅಲ್ಲಿ ಏನು ಮಹಿಳೆಯರಿಗೆ ಕೊಡ್ತಾರೆ ಟಿಕೆಟ್, ಅದರಲ್ಲಿ ಕೂಡ ಯಾವುದೇ ರೀತಿಯ ಬಿಲ್ ಕೊಡುವಂತಿಲ್ಲ. ಫ್ರೀ ಟಿಕೆಟ್ ಅನ್ನೋದನ್ನ ನಮೂದನೆ ಮಾಡಲಾಗಿರುತ್ತೆ. ಇನ್ನು ಸ್ಮಾರ್ಟ್ ಕಾರ್ಡ್ಗಳನ್ನ ಕೂಡ ಮಹಿಳೆಯರಿಗೆ ಕೊಡುವಂತಹ ವಿತರಣೆ ಮಾಡುವಂತಹ ಪ್ಲಾನ್ ಕೂಡ ಇದೆ. ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನ ಪಡಿಬೇಕಾಗತ್ತೆ. ಇದಕ್ಕೂ ಕೂಡ ಮುಂದಿನ 3 ತಿಂಗಳ ಒಳಗಾಗಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಆಧಾರ್ ಕಾರ್ಡ್, ಗುರುತಿನ ಚೀಟಿಯನ್ನ ಇಟ್ಕೊಂಡಿರುವಂಥದ್ದು ಕಡ್ಡಾಯ. ಇವುಗಳನ್ನು ಅಟ್ಯಾಚ್ ಮಾಡಿದ್ರೆ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗತ್ತೆ. ಆ ಸ್ಮಾರ್ಟ್ ಕಾರ್ಡ್ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸಂಚಾರ ಮಾಡಬಹುದು, ಅದು ರಾಜ್ಯದ ಒಳಗೆ. ಆದರೆ ಯಾವುದೇ ರೀತಿಯ ಐಷಾರಾಮಿ ಬಸ್ಗಳಲ್ಲಿ ಇದರ ಅವಕಾಶ ಸಿಗೋದಿಲ್ಲ. ಕೇವಲ ಸರ್ಕಾರಿ ಬಸ್ಗಳಲ್ಲಿ, ನಾರ್ಮಲ್ ಕೆಂಪು ಬಸ್ಗಳಾಗಿರಬಹುದು, ಹಾಗೆ ಬಿಎಂಟಿಸಿ ಬಸ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುತ್ತೆ.